ಪ್ರತಿಷ್ಠಿತ ಜಾತಿಯ ಸಂಸ್ಥೆಗಳಲ್ಲೊಂದಾದ ಕುಲಾಲ ಸಂಘ ಮುಂಬಯಿಯ ಇದರ ವತಿಯಿಂದ ನಾಲ್ಕನೇ ವರ್ಷದ ಗಣೇಶ ಉತ್ಸವ ಆಚರಣೆಯು ಸೆಪ್ಟೆಂಬರ್ 2 ಮತ್ತು 3 ರಂದು ಗೋಡ್ ಬಂದರ್ ರೋಡ್ನ ಸಂಘದ ಸ್ವಂತ ಜಾಗದಲ್ಲಿ ಸಂಘದ ಅಧ್ಯಕ್ಷ ದೇವದಾಸ್ ಕುಲಾಲ್ ಅವರ ವೃತ್ತದಲ್ಲಿ ಉಪಾಧ್ಯಕ್ಷರಾದ ರಘು ಎ ಮೂಲ್ಯ ಅವರ ಮುಂದಾಳತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಸುಮಾರು 89 ವರ್ಷಗಳ ಭವ್ಯ ಇತಿಹಾಸವಿರುವ ಕುಲಾಲ ಸಂಘ ಮುಂಬೈ ಸಮಾಜ ಬಾಂಧವರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಕಳೆದ 4 ವರ್ಷಗಳಿಂದ ಸಂಘವು ಥಾಣೆ ಗೋಡ್ ಬಂದರ್ ರೋಡ್ನಲ್ಲಿರುವ ತನ್ನ ಸ್ವಂತ ಜಾಗದಲ್ಲಿ ಸಮಾಜ ಬಾಂಧವರನ್ನು ಒಟ್ಟು ಸೇರಿಸುವ ನಿಟ್ಟಿನಲ್ಲಿ ಗಣೇಶ ಉತ್ಸವ ಆಚರಣೆಯನ್ನು ಹಮ್ಮಿಕೊಂಡು ಬಂದಿರುತ್ತೆ ಈ ವರ್ಷದ ಆಚರಣೆಯಲ್ಲಿ ವಿಶೇಷವಾಗಿ ಸಂಘದ ಗುರುವಂದನಾ ಭಜನಾ ಮಂಡಳಿಯ ತಿಂಗಳ ಭಜನೆಯ ಇನ್ನೊಂದನೇ ಭಜನಾ ಮಂಗಳೋತ್ಸವ ಮತ್ತು ಮಹಿಳಾ ವಿಭಾಗದ ವತಿಯಿಂದ ಹಳದಿ ಕುಂಕುಮ ಕಾರ್ಯಕ್ರಮ ನಡೆಯಿತು ಸೆಪ್ಟೆಂಬರ್ 2 ರಂದು ಬೆಳಗ್ಗೆ ಗಣಹೋಮ ಲಕ್ಷ್ಮೀ ಪೂಜೆ ಮತ್ತು ಮೂರ್ತಿ ಪ್ರತಿಷ್ಠೆಯು ಥಾಣೆಯ ಎನ್ ಕೃಷ್ಣಮೂರ್ತಿ ಭಟ್ ಅವರ ಪೌರೋಹಿತ್ಯದಲ್ಲಿ ಗುರುವಂದನಾ ಭಜನಾ ಮಂಡಳಿಯ ಅರ್ಚಕ ಶಂಕರ್ ವೈ ಮೂಲ್ಯರ ಮುತುವರ್ಜಿಯಲ್ಲಿ ಭೈಕಲಾದ ಸುನೀಲ್ ಸಾಲ್ಯಾನ್ ದಂಪತಿಗಳ ಮತ್ತು ಉದ್ಯಮಿ ಜಗದೀಶ್ ಬಂಜನ್ ದಂಪತಿಗಳ ಉಪಸ್ಥಿತಿಯಲ್ಲಿ ಜರುಗಿತು ಸಂಜೆ ಗುರುವಂದನ ಭಜನಾ ಮಂಡಳಿಯ ತಿಂಗಳ ಭಜನೆಯ 200ನೇ ಭಜನಾ ಮಂಗಳೋತ್ಸವದ ಪ್ರಯುಕ್ತ ಭಜನೆ ಸಂಕೀರ್ತನೆ ಸಂಘದ 5 ಸ್ಥಳೀಯ ಸಮಿತಿಗಳ ಸದಸ್ಯರಿಂದ ನಡೆಯಿತು ಬಳಿಕ ಮಹಿಳಾ ವಿಭಾಗದ ವತಿಯಿಂದ ಹಳದಿ ಕುಂಕುಮ ಕಾರ್ಯಕ್ರಮ ರಾತ್ರಿ ಮಹಾಮಂಗಳಾರತಿ ತದನಂತರ ಅನ್ನಸಂತರ್ಪಣೆ ನಡೆಯಿತು ಮರುದಿನ ಸೆಪ್ಟೆಂಬರ್ 3 ರಂದು ಬೆಳಗ್ಗೆ ಮಹಾರತಿ ಮತ್ತು ಮಧ್ಯಾಹ್ನ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಗೌರವ ಪ್ರಧಾನ ಕಾರ್ಯದರ್ಶಿ ಕರುಣಾಕರ ಬಿ ಸಾಲ್ಯಾನ್ ಗೌರವ ಕೋಶಾಧಿಕಾರಿ ಜಯಯಸ್ ಅಂಚನ್ ಜ್ಯೋತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಗಿರೀಶ್ ಸಾಲ್ಯಾನ್ ಗುರುವಂದನಾ ಭಜನಾ ಮಂಡಳಿಯ ಕಾರ್ಯಾಧ್ಯಕ್ಷ ಸೀನಾ ಜಿ ಮೂಲ್ಯ ಕಾರ್ಯಕಾರಿ ಮಂಡಳಿಯ ಸರ್ವ ಸದಸ್ಯರು ಮಹಿಳಾ ವಿಭಾಗ ಯುವ ವಿಭಾಗ 5 ಸ್ಥಳೀಯ ಸಮಿತಿಗಳ ಸರ್ವ ಸದಸ್ಯರು ಸಹಕರಿಸಿದರು ಅಪಾರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿಫೋ ನ್ಯೂಸ್ 24/7 ಮುಂಬೈ